ಭುಗಿಲೆದ್ದಿದೆ ಆಕ್ರೋಶ. ಸಂಕಷ್ಟದಲ್ಲಿರೋ ಕಾಂಗ್ರೆಸ್ ಅನ್ನ ದಡ ಸೇರಿಸೋರು ಯಾರು? ಸಚಿವ ಸಂಪುಟ ವಿಸ್ತರಣೆಯ ನಂತರ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರೋ ಆಕ್ರೋಶ ಇನ್ನೂ ಶಮನವಾಗ್ತಿಲ್ಲ. ಬದಲಿಗೆ ದಿನದಿಂದ ದಿನಕ್ಕೆ ಇದರ ತೀವ್ರತೆ ಜಾಸ್ತಿ ಆಗ್ತಿದೆ. ಅಸಮಾಧಾನ ಸರಿಪಡಿಸೋಕೆ ತಮ್ಮಿಂದ ಸಾಧ್ಯವಾದಷ್ಟು ಎಲ್ಲಾ ಪ್ರಯತ್ನಗಳನ್ನ ಹಿರಿಯ ಮುಖಂಡರು ಮಾಡ್ತಿದ್ರು. ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಸುಮಾರು 20 ಹೆಚ್ಚು ಕಾಂಗ್ರೆಸ್ನ ಶಾಸಕರು ಸಂಪುಟ ವಿಸ್ತರಣೆಯ ನಂತರ ಪಕ್ಷದ ವಿರುದ್ಧ ಬೇಸರ ಮಾಡಿಕೊಂಡಿದ್ದಾರೆ. ಕೆಲವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿದ್ರೆ ಇನ್ನೊಂದಷ್ಟು ಶಾಸಕರು ಸೈಲೆಂಟ್ ಆಗಿ ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇನ್ನು ಸಂಪುಟ ವಿಸ್ತರಣೆಯ ವೇಳೆ ಒಂದಷ್ಟು ಆಕ್ರೋಶ ಹೊರಬೀಳೋದು ಸಹಜ ಅನ್ನೋದು ಹೌದಾದ್ರೂ ಈ ಮಟ್ಟಿಗೆ ಅತೃಪ್ತರು ಸಿಡಿದೇಳ್ತಾರೆ ಅಂತ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕ ಹಾಕಿರ್ಲಿಲ್ಲ. ಕೆಲವರಂತೂ ಯಾವುದೇ ಮಾತುಕತೆಗೂ ಬಗ್ತಾ ಇಲ್ಲ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸದ್ಯ ಕಾಂಗ್ರೆಸ್ಗೆ ವರ್ಚಸ್ವಿ ಮುಖಂಡನ ಕೊರತೆ ಕಾಣ್ತಾ ಇರೋದು ಎದ್ದು ಕಾಣ್ತಿದೆ. ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಪಕ್ಷದ ಒಳಗೆ ಅವರಿಗಿದ್ದ ಹತೋಟಿ ಈಗ ಪರಮೇಶ್ವರ್ ಅವರಿಗೆ ಇಲ್ಲ. ಡಿಸಿಎಂ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಎರಡೆರಡು ಹುದ್ದೆಯನ್ನ ನಿಭಾಯಿಸುವಲ್ಲಿ ಪರಮೇಶ್ವರ್ ಹಿನ್ನಡೆ ಅನುಭವಿಸ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಎಂಬಿ ಪಾಟೀಲ ಮತ್ತೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಸಮಾಧಾನ ಪಡಿಸೋಕೆ ಕಾಂಗ್ರೆಸ್ಸಿನ ಯಾವ ಮುಖಂಡರಿಗೂ ಸಾಧ್ಯವಾಗ್ತಿಲ್ಲ. ಪಾಟೀಲರಂತೂ ಸಮಾಧಾನ ಮಾಡೋಕೆ ಬಂದ ಪರಮೇಶ್ವರ್ ಅವ್ರನ್ನೇ ಕ್ಲಾಸ್ ತಗೊಂಡು ಕಳಿಸಿದ್ದಾರೆ. ಇನ್ನು ಕೆಪಿಸಿಸಿ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸಚಿವ ಸಂಪುಟ ವಿಸ್ತರಣೆಯನ್ನ ಸರಿಯಾಗಿ ನಿಭಾಯಿಸಲಿಲ್ಲ ಅನ್ನೋ ಮಾತು ಕೂಡ ದಟ್ಟವಾಗಿದೆ. ಹಿರಿಯ ಕಾಂಗ್ರೆಸ್ ಮುಖಂಡರು ತಮ್ಗೆ ಬೇಕಾದವ್ರಿಗೆ ಮಾತ್ರ ಲಾಬಿ ನಡೆಸಿದ್ರು ಅನ್ನೋ ಮಾತು ಕೇಳಿ ಬರ್ತಾ ಇರೋದ್ರಿಂದ ಅತೃಪ್ತಿ ಶಮನ ದಿನದಿಂದ ದಿನಕ್ಕೆ ಕಗ್ಗಂಟಾಗಿ ಮುಂದುವರಿತಾ ಇದೆ. ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ತಂದಿದ್ದೇ ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ವೇಣುಗೋಪಾಲ್ ವರ್ತಿಸ್ತಾ ಇದ್ದಾರೆ ಅನ್ನೋದು ಪಕ್ಷದ ಮುಖಂಡರ ಮತ್ತೆ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಅತೃಪ್ತ ಕಾಂಗ್ರೆಸ್ ಮುಖಂಡರ ಜೊತೆ ಮಾತುಕತೆಗೆ HDK ಬರಬೇಕಾಯ್ತಾ ಅಂತ. ಚುನಾವಣೆಗೆ ಮುಂಚೆ ವೈಯಕ್ತಿಕ ಮಟ್ಟದಲ್ಲಿ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದ ಕಾಂಗ್ರೆಸ್ JDS ಮುಖಂಡರು ಅದಾದ್ಮೇಲೆ ಒಂದಾಗಿದ್ದು ಕಾರ್ಯಕರ್ತರ ವಲಯದಲ್ಲಿ ಇನ್ನೂ ಅರಗಿಸಿಕೊಳ್ಳಲಾಗದ ರಾಜಕೀಯ ವಿದ್ಯಮಾನ. ಅಂತದ್ರಲ್ಲಿ ಎಂಬಿ ಪಾಟೀಲ್ರ ಕೋಪ ತಣ್ಣಗೆ ಮಾಡೋಕೆ ಕುಮಾರಸ್ವಾಮಿ ಬಂದದ್ದು ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾದ ತೀವ್ರ ಹಿನ್ನಡೆ. ಪಾಟೀಲ್ರ ಕೋಪವನ್ನ ಶಮನಗೊಳಿಸೋಕೆ HDK ಯಶಸ್ವಿಯಾಗಿದ್ರು. JDS ಪಕ್ಷದ ಮುಖಂಡರೊಬ್ಬರು ಕಾಂಗ್ರೆಸ್ ನಾಯಕನನ್ನ ಸಮಾಧಾನ ಮಾಡೋಕೆ ಬಂದದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗ್ತಿರೋ ಹಿನ್ನಡೆಗೆ ಹಿಡಿದ ಕನ್ನಡಿಯಂತಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಪಾಟೀಲ್ರು ಮೊದಲು ಹೋಗಿ ಕಣ್ಣೀರ್ ಹಾಕಿದ್ದು ಸಿದ್ದರಾಮಯ್ಯ ಅವ್ರ ಮುಂದೆ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಪಕ್ಷದ ನಾಯಕರ ಆಕ್ರೋಶಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೇ ಇರೋದು. ಪಕ್ಷದೊಳಗೆ ಎಷ್ಟೆಲ್ಲಾ ಚಟುವಟಿಕೆ ನಡೀತಾ ಇದ್ರು ಸಿದ್ದರಾಮಯ್ಯ ತಮ್ಗೆ ಜಯ ತಂದುಕೊಟ್ಟ ಬಾದಾಮಿ ಕ್ಷೇತ್ರದ ಜನತೆಗೆ ಧನ್ಯವಾದ ಸಲ್ಲಿಸೋಕೆ ಹೋಗಿದ್ದಾರೆ. ಸಚಿವ ಸ್ಥಾನ ತಪ್ಪಿದಾಗ ಪಾಟೀಲ್ರು ಮೊದಲು ಹೋಗಿ ಕಣ್ಣೀರ್ ಹಾಕಿದ್ದೆ ಸಿದ್ದರಾಮಯ್ಯ ಅವ್ರ ಮುಂದೆ. ಹೀಗಿರುವಾಗ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋಂತೆ ಸಿದ್ದರಾಮಯ್ಯ ಬೆಂಗಳೂರು ಬಿಟ್ಟು ಹೋಗಿದ್ದು ಪಕ್ಷದೊಳಗೆ ಸರಿಯಲ್ವಾ ಅನ್ನೋ ಪ್ರಶ್ನೆ ಕೂಡ ಇದೆ. ಚುನಾವಣೆಗೆ ಮುಂಚೆನೆ ಸಿದ್ದರಾಮಯ್ಯ, ಖರ್ಗೆ, ಪರಮೇಶ್ವರ್ ಹೀಗೆ ಹಲವು ಗುಂಪುಗಳು ಕಾಂಗ್ರೆಸ್ನಲ್ಲಿದೆ ಅನ್ನೋ ಮಾತು ಚಾಲ್ತಿಯಲ್ಲಿತ್ತು. ಅದಕ್ಕೆ ಪೂರಕ ಅನ್ನುವಂತೆ ಸಂಪುಟ ವಿಸ್ತರಣೆಯ ಸಮಯದಲ್ಲಿ ಆಯಾ ಗುಂಪಿನ ಶಾಸಕರಲ್ಲಿ ಒಂದಷ್ಟು ಜನರಿಗೆ ಸಚಿವ ಸ್ಥಾನ ಕೊಡಲಾಗಿತ್ತು. ಇದರಿಂದಾಗಿ ಅರ್ಹರು ಕೂಡ ಸಚಿವ ಸ್ಥಾನದಿಂದ ವಂಚಿತರಾದ್ರು. ಜೊತೆಗೆ ತಮಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಕೆಲವರು ಕಾರಣ ಎನ್ನೋ ಸಿಟ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಮಟ್ಟಿನ ಭಿನ್ನಮತ ಸ್ಫೋಟಗೊಳ್ಳೋಕೆ ಕಾರಣ ಅನ್ನೋ ಮಾತಿದೆ. ಇನ್ನು ಚುನಾವಣೆಗೆ ಸ್ವಲ್ಪ ದಿನ ಮುಂಚೆ ಕಾಂಗ್ರೆಸ್ ಸದಸ್ಯತ್ವ ಪಡ್ಕೊಂಡ ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ರಾಜ್ಯ ಮುಸ್ಲಿಂ ಮುಖಂಡರಲ್ಲಿ ಬಹಳ ಅಸಮಾಧಾನ ಇದೆ. ರೋಷನ್ ಬೇಗ್, ತನ್ವೀರ್ ಸೇಠ್ ಮುಂತಾದ ಮುಖಂಡರಿಗೆ ಸಚಿವ ಸ್ಥಾನ ಕೊಡದೇ ಇರೋದು ಖುದ್ದು ಆ ಇಬ್ಬರು ನಾಯಕರಿಗೆ ಮತ್ತೆ ಸಮುದಾಯಕ್ಕೆ ಬೇಸರ ತಂದಿದೆ. ಆದ್ರೆ ಈ ಇಬ್ಬರು ಮುಖಂಡರು ಪಾಟೀಲ್ರಂತೆ ಸದ್ದು ಮಾಡ್ತಿಲ್ಲ. ಒಟ್ಟಾರೆಯಾಗಿ ಈಗಿನ ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿ ಅಕ್ಷರಶಃ ನಾವಿಕ ನಿಲ್ಲದ ದೋಣಿಯಂತಾಗ್ಬಿಟ್ಟಿದೆ.